Hello students, in this session I am going to teach you second standard EBS second chapter a footfall as a continue part. So in the previous session you learnt about food and types of food and raw and cooked food. So in this session you will learn about a balanced diet, healthy eating habits. So the first thing is a balanced diet. So open page number 169 in your EVS textbook. Balanced diet. The kind of a food we eat is called a diet. Diet antandre kinds of a food na navu ಊಟ ಮಾಡೋದನ್ನು ಡಯಟ್ ಅಂತ ಕರಿತೀವಿ. ಅಂದರೆ ಎಲ್ಲ ಥರದ ಆಹಾರನೂ ನಮ್ಮ ಊಟದಲ್ಲಿ ಇರಬೇಕು. ವೆನ್ ವಿ ಈಟ್ ಬಾಡಿ ಬಿಲ್ಡಿಂಗ್ ಫುಡ್, ಸೊ ಇನ್ ದ ಪ್ರೀವಿಯಸ್ ಸೆಷನ್ ಯು ಆಲ್ರೆಡಿ ಲರ್ನ್ ಅಬೌಟ್ ಬಾಡಿ ಬಿಲ್ಡಿಂಗ್ ಫುಡ್. ಸೊ ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂದರೆ ಯಾವುದು? ಮಿಲ್ಕ್, ಎಗ್, ಫಿಶ್, ಮೀಟ್, ಇವನ್ನ ನಾವು ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಕರಿತೀವಿ. ವೆನ್ ವಿ ಈಟ್ ಬಾಡಿ ಬಿಲ್ಡಿಂಗ್ ಫುಡ್, ಎನರ್ಜಿ ಗಿವಿಂಗ್ ಫುಡ್. ಎನರ್ಜಿ ಗಿವಿಂಗ್ ಫುಡ್ಸ್ ಆರ್ ಶುಗರ್, ಬಟರ್, ರೈಸ್, ಜಾಜರಿ. ಸೊ ದೀಸ್ ಆರ್ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್. ಆ್ಯಂಡ್ ಪ್ರೊಟೆಕ್ಟಿವ್ ಫುಡ್. ಸೊ ದ ಪ್ರೊಟೆಕ್ಟಿವ್ ಫುಡ್ಸ್ ಆರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ ದ ರೈಟ್ ಅಮೌಂಟ್. ಅಂದರೆ ಸರಿಯಾದ ಪ್ರಮಾಣದಲ್ಲಿ ಪ್ರತಿಯೊಂದು ಫುಡ್ಡನ್ನು ಸೇವಿಸೋದನ್ನು ನಾವು ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಸಮತೋಲನ ಆಹಾರ. ಸಚ್ ಅ ಡಯಟ್ ಕೀಪ್ಸ್ ಅಸ್ ಫಿಟ್ ಆ್ಯಂಡ್ ಹೆಲ್ತಿ. ಸೊ ಈ ಥರದ ಆಹಾರನ ಸೇವಿಸೋದ್ರಿಂದ ಏನಾಗುತ್ತೆ ಅಂದರೆ ನೀವು ಫಿಟ್ ಆಗಿರ್ತೀರಾ, ಹೆಲ್ತಿ ಆಗಿರ್ತೀರಾ. ಸೊ ಯು ಶುಡ್ ಈಟ್ ಅ ಬ್ಯಾಲೆನ್ಸ್ಡ್ ಡಯಟ್. ನೀವು ಆ ಬ್ಯಾಲೆನ್ಸ್ಡ್ ಡಯಟನ್ನು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಬೇಕು. ಸೊ ಅದರಿಂದ ನಿಮ್ಮ ದೇಹ ಗಟ್ಟಿಮುಟ್ಟಾಗಿರುತ್ತೆ, ಫಿಟ್ ಆಗಿರುತ್ತೆ, ಹೆಲ್ತಿ ಆಗಿರ್ತೀರಾ. ಅಂಡರ್ಸ್ಟುಡ್? ಸೊ ನೆಕ್ಸ್ಟ್ ಥಿಂಗ್ ಈಸ್ healthy eating habits. So healthy eating habits means some of the habits which keeps us healthy. So we will see those habits. Wash your hands and mouth before and after every meal. So nim kai kalanna uta aadmele utakina munche clean agi wash maadkobeku. Have your meals at a fixed time every day. So ooted time anna neatagi maintain maadbeku. Yavaga bekavage uta maado hagilla. Nimma ooted time correct agi fix agirbeku. So never skip your breakfast. Beligina tindina breakfast anna neevu skip maado hagilla, tinlebeku. Eat a balanced diet. So you already learn about balanced diet. So neevu yavaglu balanced diet anna nimma food alli nimma aaharadalli maintain maadbeku. Junk food is not good for health. So junk foods andre yavadu? Neevu horagade snacks adella tintiralla, so those all called junk foods. So avana avoid maadbeku, adanna tinle baardu. Eat only fresh and clean food. So neevu yavaglu fresh agiro clean agiro food anna sevisbeku. Never waste food. ನಿಮಗೆಷ್ಟು ಬೇಕೋ ಅಷ್ಟನ್ನೇ ಆಹಾರನ ನೀವು ಸೇವಿಸಬೇಕು, ಅಷ್ಟನ್ನೇ ಹಾಕೋಬೇಕು. ಜಾಸ್ತಿ ಹಾಕಿಸ್ಕೊಂಡ್ಬಿಟ್ಟು ಅದನ್ನು ವೇಸ್ಟ್ ಮಾಡೋ ಹಾಗಿಲ್ಲ. ಟೇಕ್ ಓನ್ಲಿ ಆ್ಯಸ್ ಮಚ್ ಆ್ಯಸ್ ಯು ಕ್ಯಾನ್ ಈಟ್. ಸೊ ನಿಮ್ಗೆ ಎಷ್ಟು ತಿನ್ನಕ್ಕೆ ಸಾಧ್ಯ ಆಯ್ತಲ್ಲ ಅಷ್ಟನ್ನೇ ನಿಮ್ಮ ಪ್ಲೇಟಲ್ಲಿ ನೀವು ಹಾಕಿಸ್ಕೋಬೇಕು. ಡ್ರಿಂಕ್ ಕ್ಲೀನ್ ವಾಟರ್. ಸೊ ನೀವು ಶುಚಿಯಾಗಿರೋಂಥ ಕ್ಲೀನಾದ ವಾಟರ್ ನೀರನ್ನು ಕುಡಿಬೇಕು. ಬಾಯ್ಲ್ ಆರ್ ಫಿಲ್ಟರ್ ಇಟ್ ಬಿಫೋರ್ ಡ್ರಿಂಕಿಂಗ್. ಸೊ ಸಾಧ್ಯವಾದಷ್ಟು ನೀವು ಬಿಸಿ ನೀರನ್ನು ವಾಟರನ್ನು ಬಾಯ್ಲ್ ಮಾಡಿ ಅಥವಾ ಫಿಲ್ಟರ್ ಆಗಿರೋ ವಾಟರನ್ನು ಕುಡೀರಿ. ಬ್ರಷ್ ಯುವರ್ ಟೀತ್ ಇನ್ ದ ಮಾರ್ನಿಂಗ್ ಆ್ಯಟ್ ನೈಟ್. ಸೊ ನೀವು ಪ್ರತಿ ಸಲ ಪ್ರತಿದಿನ ಟೂ ಟೈಮ್ಸ್ ಬ್ರಷ್ ಮಾಡಬೇಕು. ಒನ್ ಈಸ್ ಅಟ್ ಮಾರ್ನಿಂಗ್, ಅನದರ್ ಒನ್ ಆ್ಯಟ್ ನೈಟ್. ಬ್ರಷಿಂಗ್ ಹೆಲ್ಪ್ಸ್ ಟು ಕ್ಲೀನ್ ದ ಬಿಟ್ಸ್ ಆಫ್ ಫುಡ್ ಸ್ಟಕ್ ಬಿಟ್ವೀನ್ ಅವರ್ ಟೀತ್. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಲ್ಲುಗಳ ಮಧ್ಯದಲ್ಲಿ ಸಿಲುಕಿರುವಂತಹ ಆಹಾರ ಪದಾರ್ಥಗಳು ಹೋಗೋದಕ್ಕೆ ಆ ಬ್ರಷಿಂಗ್ ಸಹಾಯ ಮಾಡುತ್ತೆ. ಸೊ ದಟ್ಸ್ ವೈ ಯು ಶುಡ್ ಡೂ ದ ಬ್ರಷ್ ಫ್ರಾಮ್ ಟೂ ಟೈಮ್ಸ್. ಒನ್ ಈಸ್ ಅಟ್ ಮಾರ್ನಿಂಗ್, ಅನದರ್ ಒನ್ ಆಸ್ ಎಟ್ ನೈಟ್. ಸೊ ದೀಸ್ ಆಲ್ ಅಬೌಟ್ ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್. ಸೊ ಇನ್ ದಿಸ್ ಲೆಸನ್ ವಿ ಲರ್ನ್ಡ್ ಅಬೌಟ್ we will see a one quick recap about this lesson. When we are hungry we eat food. Namge yavaga hasivagutto navadina uta martivi
ಊಟಮಾಡ್ತೀವಿ ಅದಕ್ಕೆ ಏನು ತಿಂತೀವಲ್ಲ ಅದನ್ನು ಫುಡ್ ಅಂತ ಕರಿತೀವಿ ಫುಡ್ ಮೇಕ್ಸ್ ಅಸ್ ಗ್ರೋ ಗಿವ್ಸ್ ಎನರ್ಜಿ ಆ್ಯಂಡ್ ಮೇಕ್ಸ್ ಅಸ್ ಸ್ಟ್ರಾಂಗ್ ಫುಡ್ಡಿಂದ ಏನಾಗುತ್ತೆ ಅಂದರೆ ನಾವು ಗ್ರೋ ಆಗ್ತೀವಿ ನಮಗೆ ಎನರ್ಜಿ ಸಿಗುತ್ತೆ ಆ್ಯಂಡ್ ನಾವು ಸ್ಟ್ರಾಂಗ್ ಆಗ್ತೀವಿ ಬಾಡಿ ಬಿಲ್ಡಿಂಗ್ ಫುಡ್ ಮೇಕ್ಸ್ ಅವರ್ ಬೋನ್ಸ್ ಆ್ಯಂಡ್ ಮಸಲ್ ಸ್ಟ್ರಾಂಗ್ ಬಾಡಿ ಬಿಲ್ಡಿಂಗ್ ಫುಡ್ಸಿಂದ ಏನಾಗುತ್ತೆ ಅಂತಂದರೆ ನಾವು ಸ್ಟ್ರಾಂಗ್ ಆಗ್ತೀವಿ ನಮ್ಮ ಮಸಲ್ಸ್ ಆ್ಯಂಡ್ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ ಎನರ್ಜಿ ಗಿವಿಂಗ್ ಫುಡ್ ಗಿವ್ ಅಸ್ ಎನರ್ಜಿ ಟು ವರ್ಕ್ ಆ್ಯಂಡ್ ಪ್ಲೇ ಸೊ ಎನರ್ಜಿ ಗಿವಿಂಗ್ ಫುಡ್ಸಿಂದ ನಮ್ಗೆ ಏನು ಸಿಗುತ್ತೆ ಅಂತಂದರೆ ಎನರ್ಜಿ ಸಿಗುತ್ತೆ ಆ ಎನರ್ಜಿಯಿಂದ ನಾವು ಕೆಲಸ ಮಾಡ್ಬೋದು ಆಟ ಆಡ್ಬೋದು ಪ್ರೊಟೆಕ್ಟಿವ್ ಫುಡ್ ಪ್ರಿವೆಂಟ್ಸ್ ಅಸ್ ಫ್ರಾಮ್ ಫಾಲಿಂಗ್ ಸಿಕ್ ಸೊ ಪ್ರೊಟೆಕ್ಟಿವ್ ಫುಡ್ಡಿಂದ ನಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ನಮಗೆ ಹುಷಾರು ಇಲ್ಲದೆ ಇರೋದನ್ನು ತಪ್ಪಿಸುತ್ತೆ ಹುಷಾರಾಗಿರೋ ಹಾಗೆ ಮಾಡುತ್ತೆ ವಿ ಮಸ್ಟ್ ಈಟ್ ಬ್ಯಾಲೆನ್ಸ್ಡ್ ಡಯಟ್ ಸೊ ನಾವು ಯಾವಾಗಲೂ ಬ್ಯಾಲೆನ್ಸ್ಡ್ ಡಯಟ್ನ ಮೇಂಟೈನ್ ಮಾಡಬೇಕು ವಿ ಮಸ್ಟ್ ಹ್ಯಾವ್ ಹೆಲ್ತಿ ಈಟಿಂಗ್ ಹ್ಯಾಬಿಟ್ಸ್ ಸೊ ಹೆಲ್ತಿ ಹ್ಯಾಬಿಟ್ಸ್ನ ನೀವು ನೋಡಿದ್ರಲ್ಲ ಸೊ ಅವನ್ನ ನೀವು ಡೈಲಿ ರೆಗ್ಯುಲರ್ಲಿ ಫಾಲೋ ಮಾಡಬೇಕು ಥ್ಯಾಂಕ್ ಯು ಚಿಲ್ಡ್ರನ್